ಜಗತ್ತಿನಲ್ಲಿ ಬಹಳಷ್ಟು ಶ್ರೇಷ್ಠ ವ್ಯಕ್ತಿಗಳು ಜನ್ಮ ಕಾಲಕಾಲಕ್ಕೆ ಜನ್ಮ ತಾಳಿದ್ರು. ಜಗತ್ತನ್ನು ಕತ್ತಲಿನಿಂದ ಬೆಳಕಿನ ಕಡೆ ಒಯ್ಯಲು ಬಂದಂಥ ಮಹಾನ ವ್ಯಕ್ತಿಗಳಲ್ಲಿ ಮೊಹಮ್ಮದ್ ಪೈಗಂಬರರು ಕೂಡ ಒಬ್ಬರು. ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ಒಂದು ಸ್ವಲ್ಪ ನೀವೇ ಹೇಳಬೇಕಾ? ನಾಳೆ ಪ್ರಳಯವಾಗುತ್ತದೆ ಎಂದು ಗೊತ್ತಾದರೂ ನಾಳೆ ಇವತ್ತು ಒಂದು ಗಿಡ ನೆಡಿ ಎಂದು ಹೇಳಿದವರು ಮೊಹಮ್ಮದ್ ಪೈಗಂಬರರು. ಕೂಲಿಕಾರನ ಬೆವರು ಅಡುಗುವ ಮುಂಚೆ ಆತನ ಕೂಲಿ ಕೊಡಿ ಎಂದು ಹೇಳಿದವರು ಮೊಹಮ್ಮದ್ ಪೈಗಂಬರ್. ನೋಡಿ ಎಂತ ಒಳ್ಳೆ ವಿಚಾರ. ತಂದೆ ತಾಯಿಯರ ಸಂತೋಷದಲ್ಲಿ ಸೃಷ್ಟಿಕರ್ತನ ಸಂತೋಷವಿದೆ ಮೊಹಮ್ಮದ್ ಪೈಗಂಬರ್. ವೆರಿ ಗುಡ್. ತಂದೆ ತಾಯಿಯರ ಸಂತೋಷದಲ್ಲಿ ಸೃಷ್ಟಿಕರ್ತನ ಸಂತೋಷವಿದೆ. ಸಂತ ಧರ್ಮವನ್ನು ಪ್ರೀತಿಸುವ ಜೊತೆಗೆ ಸಹೋದರ ಧರ್ಮವನ್ನು ಗೌರವಿಸಬೇಕೆಂದು ಹೇಳಿದವರು ಮೊಹಮ್ಮದ್ ಪೈಗಂಬರ್. ಸ್ವಂತ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಸಹೋದರ ಧರ್ಮವನ್ನು ಗೌರವಿಸಬೇಕು. ದಾನ ಮಾಡುವುದರಿಂದ ಸಂಪತ್ತು ಕಡಿಮೆ ಆಗುವುದಿಲ್ಲ ಎಂದು ಹೇಳಿದವರು ಮೊಹಮ್ಮದ್. ದಾನ ಮಾಡುವುದರಿಂದ ಸಂಪತ್ತು ಕಡಿಮೆ ಆಗಲ್ಲ. ಅನಾಥ ಮಕ್ಕಳ ಮುಂದೆ ಸ್ವಂತ ಮಕ್ಕಳನ್ನು ಪ್ರೀತಿಸಿದೀರಿ ಎಂದು ಹೇಳಿದವರು ಪೈಗಂಬರ್ ಅವರು. ಅನಾಥ ಮಕ್ಕಳ ಮುಂದೆ ಸ್ವಂತ ಮಕ್ಕಳನ್ನ ಪ್ರೀತಿಸಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಆ ಮಗುವಿ ಅನಾಥ ಮಗುವಿಗೆ ತನ್ನ ತಂದೆ ತಾಯಿಯ ನೆನಪು ಬಂದು ದುಃಖ ಬರಬಹುದು, ಹೌದಲ್ಲ? ಮೂರು ಜನರು ಜೊತೆಯಲ್ಲಿರುವಾಗ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಮತ್ತಿಬ್ಬರು ಗುಟ್ಟ ಮಾತನಾಡದಿರಿ, ಆ ವ್ಯಕ್ತಿಯ ಮನಸ್ಸನ್ನು ದುಃಖಿಸಬಹುದು ಎಂದು ಹೇಳಿದವರು ಪೈಗಂಬರ್. ಮೂರು ಜನ ಕೂಡ ನಿತ್ತಕರ ಒಬ್ಬನಿಗೆ ಬಿಟ್ಟು ಇಬ್ರು ಮಾತಾಡಿದ್ರ ಆ ಮೂರನೇದವನಿಗೆ ಏನರ ತಪ್ಪು ತಿಳ್ಕೊಂಡು ಅವನಿಗೆ ದುಃಖ ಆಗ್ಬೋದು, ಹೌದಲ್ಲ? ಹಿಂಗಾಗಿ ಇಂತ ಒಳ್ಳೆ ವಿಚಾರ. ಈ ಜಗತ್ತು ವಿಶ್ವಾಸಿಗಳಿಗೆ ಸೆರೆಮನೆ ಆದರೆ ಅವಿಶ್ವಾಸಿಗಳಿಗೆ ಸ್ವರ್ಗ ಆಗಿದೆ ಎಂದು ಹೇಳಿದರು ಮೊಹಮ್ಮದ್ ಪೈಗಂಬರ್ ಅವರು. ಇಲ್ಲಿ ಯಾರು ವಿಶ್ವಾಸ ಇಡ್ತಾರೋ ಅವರಿಗೆ ಬಹಳಷ್ಟು ಸಮಸ್ಯೆ ತೊಂದರೆ ಬಂದ್ರೆ ಅವಿಶ್ವಾಸಿಗಳಿಗೆ ಸ್ವರ್ಗ ಇದ್ದಂಗ, ಆದ್ರೆ ಮರಣದ ನಂತರ